ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನ್ ಕೊರ್ತೆ? ಅದಕ್ಕೆ ಬಗ್ಗೆ ನನಗೆ ಗೊತ್ತಿಲ್ವಾ? ಮಲ್ಲಿಕಾ ಕುದ್ಕೆಗ್ ತಾಳಿ ಕಟ್ಟಿದ್ರು ಅದು ಮದ್ವೆ ಆಗಲ್ಲ ಭಾರತಿ. ಅಲ್ಲಿ ಪೂರ್ಣ ಪ್ರಾಣ ಕಾಪಾಡಕ್ಕೋಸ್ಕರ ನಡೆದಿರೋ ಒಂದು ಚಿಕ್ಕ ಘಟನೆ ಅಷ್ಟೇ ಅದು. ಅದೆಲ್ಲ ಅಲ್ಲ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ. ಈ ಮನೆಯಲ್ಲಿ ತರುಣ್ಗೂ ಎಲ್ಲಾ ರೈಟ್ಸು ಇದೆ. ನೀವ್ ಅವ್ರ ವಿರುದ್ಧ ಇದ್ರು ಕೂಡ ಈ ಮನೆ ಮೇಲೆ ಆಸ್ತಿ ಮೇಲೆ ಅವ್ರಿಗೆ ಅಧಿಕಾರ ಇದೆ. ಹಾಗಿರುವಾಗ ತರುಣ್ನ ಮತ್ತೆ ಮಲ್ಲಿಕಾನ ತಾಳಿ ಕಟ್ಟಿದ ಕೂಡ್ಲೇ ನಮ್ ಮನೆ ಒಳಗಡೆ ಕರ್ಕೊಂಡ್ ಬಂದು ಅವನು ಕೊಡ್ಬೇಕಾಗಿರೋ ಆಸ್ತಿನೆಲ್ಲ ಅವನು ಕೊಟ್ಟು ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಸಂಬಂಧ ಕಳ್ಕೋಬೇಕು ಅಂತ ಅನ್ಕೊಂಡಿದ್ದಾರ? ಕರೆಕ್ಟ್ ಅನ್ಕೊಂಡಿರ್ತಾರೆ. ನಾನು ಕೂಡ ಹಾಗೆ ಯೋಚಿಸ್ತಿದ್ದೆ. ಅಪ್ಪ ಇದ್ರು ಕೂಡ ಹೀಗೆ ಯೋಚಿಸ್ತಿದ್ರು. ಅವನ ಆಸ್ತಿ ಈ ಮನೆಯಲ್ಲಿರೋವರೆಗೂ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿನೇ ಇರೋದಿಲ್ಲ. ಅವನಿಗೆ ಸೇರ್ಬೇಕಾಗಿರೋ ಆಸ್ತಿನ ಅವನು ಕೊಟ್ಬಿಟ್ರೆ ನನಗೂ ನೆಮ್ಮದಿ, ಎಲ್ಲರಿಗೂ ನೆಮ್ಮದಿ. ಇಲ್ಲಾಂದ್ರೆ ಈ ಊರ್ ಜನ ಆಸ್ತಿಗೋಸ್ಕರ ಸ್ವಂತ ತಮ್ಮನ್ನೇ ಮನೆಯಿಂದ ಆಚೆ ಹಾಕ್ತಾ ಅಂತ ಖಂಡಿತ ನನ್ನ ಮೇಲೆ ಅಪೋಧ ಹೊರಿಸ್ತಾರೆ. ಅಮ್ಮ ಖಂಡಿತ ಹೀಗೆ ಯೋಚಿಸಿರ್ತಾರೆ. ಬರ್ತೆ ಶಿವರಾಜ್ ಮಾಮ ಬರ್ತಾರೆ. ಮೊದಲು ಅವನು ಕೊಡ್ಬೇಕಾಗಿರೋ ಆಸ್ತಿನೆಲ್ಲ ಅವನು ಕೊಟ್ಬಿಟ್ರೆ ಆಗ ನನಗೆ ನೆಮ್ಮದಿ. ಪೂರ್ಣ ಹೋಯ್ತು. ನಾನು ಹೋಗಿರೋ ತರುಣ್ ವಾಪಸ್ ಬರಬೇಕು ಅಂತಿದ್ರೆ ಇವ್ರ ಆಸ್ತಿನ ಕೊಟ್ಬಿಟ್ಟು ತರುಣ್ನ ಶಾಶ್ವತವಾಗಿ ದೂರ ಮಾಡಕ್ಕೆ ಇವ್ರು ನೋಡ್ತಿದ್ದಾರಲ್ಲ. ಆ ತರುಣ್ಗೆ ಯಾಕೋ ಆಸ್ತಿ ಕೊಡಬೇಕು? ಅವನ್ ಮಾಡಿರೋ ಕೆಲ್ಸಕ್ಕೆ ಪೂರ್ತಿಯಾಗಿ ಒಂದೇ ಸಲ ನಿನ್ ಸಂಬಂಧ ಬೇಡ, ಏನು ಬೇಡ ಅಂತ ಅವನನ್ನ ದೂರ ಇಡಬೇಕು ಅಂತ ನಾನ್ ಮಾತಾಡಕ್ ಬಂದ್ರೆ ಪೂರ್ಣ ಆಸ್ತಿ ಬಗ್ಗೆ ಮಾತಾಡಿ ನನ್ ಹೊಟ್ಟೆಗೆ ಹುಳಿ ಇಂಡ್ಬಿಟ್ನಲ್ಲ. ಈ ಕುಟುಂಬದ ಅರ್ಧ ಆಸ್ತಿ ತರುಣ್ಗೆ ಹೊರಟೋದ್ರೆ ನಾವೇನ್ ಮಾಡೋದು? ಬಿಡಲ್ಲ, ಖಂಡಿತ ಬಿಡಲ್ಲ. ಮಲ್ಲಿಕಾ, ಆ ಭಾರತೀನ್ ನೋಡ್ದ್ಯಾ? ಕಟ್ಕೊಂಡಿದ್ ಗಂಡನ್ ಕತ್ತಿಗೆ ಕತ್ತಿ ಇಟ್ಟಾಗ್ಲೂ ಭಯ ಪಡ್ದಿರಾ? ನಿನ್ನ ಹೊಡ ಹುಟ್ಟಿ ತಂಗಿ ತರ ಅನ್ಕೊಂಡು ನಿಂಗ್ ಒಳ್ಳೇದ್ ಮಾಡ್ಬೇಕನ್ಕೊಂಡು ನಮಗಿಲ್ ಬರಕ್ ಹೇಳಿದ್ದ ಭಾರತಿ ನಿಜವಾಗ್ಲೂ ಮಹಾಲಕ್ಷ್ಮಿ ಕಣವ. ಅವಳು ಎಲ್ಲಿದ್ರುವೆ ಚೆನ್ನಾಗಿರ್ಬೇಕು ಕಣವ. ಭಾರತಿ ಅಕ್ಕ ಮಹಾಲಕ್ಷ್ಮಿ ಅಷ್ಟೇ ಅಲ್ಲ, ನಿಜ ಜೀವನದಲ್ಲೂ ನನ್ ಜೊತೆನೆ ಹುಟ್ಟಿದ ಅಕ್ಕ. ಅದಷ್ಟೇ ಅಲ್ದೆ ನನ್ ಹೊಟ್ಟೆಯಲ್ಲಿ ನಾನ್ ಬೆಳೆಸ್ತಿರೋ ಜೀವ ಅದು ಕೂಡ ಅವಳದೊಂದ್ ಭಾಗನೆ. ಈ ಎಲ್ಲ ನಿಜಾನೋ ನಾನು ಯಾವಾಗ ನಿಮ್ಮ ಹತ್ರ ಹೇಳ್ತೀನೋ? ಈ ರಹಸ್ಯನ ನಾನು ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಮಲ್ಲಿಕಾ, ನಿನ್ನು ಅಳಿಯಂದ್ರು ಈ ಚಿಕ್ಕ ಮನೇಲಿ ಹೇಗವ ಬಿಟ್ಟೋಗೋದು? ನಮ್ಮೂರ್ನಾಗೆ ನಮ್ ದೊಡ್ಡ ಮನೆಯಾಗೆ ನಿಮ್ಮಿಬ್ರನ್ನ ಜಾಮ್ ಜಾಮ್ ಅಂತ ರಾಜಾರಾಣಿ ತರ ಬಾಳ್ವೆ ಮಾಡಿಸ್ಬೇಕು. ನಿಂಗ್ ಹುಟ್ಟೋ ಮಗು ನಂಗ್ ಮೊಮ್ಮಗನೋ ಮೊಮ್ಮಗಳೋ ಚಿನ್ನದ ತೊಟ್ಲಲ್ಲೇ ಮಲಗ್ಬೇಕು ಕಣವ್ವ. ಆದಷ್ಟು ಬೇಗ ನಿನ್ನೂ ಅಳಿಯಂದ್ರುವೆ ಊರು ಕರ್ಕೊಂಡು ಹೋಗ್ತೀವಿ. ಇದನ್ನ ನಾನು ಹೇಳಿಲ್ಲ, ನಿಮ್ಮಪ್ಪನೇ ಹೇಳಿದ್ದು. ಏನಿದು ಅಮ್ಮ ಹೀಗೆ ಹೇಳ್ತಿದ್ದಾರೆ? ನನ್ನ ಹೊಟ್ಟೆಯಲ್ಲಿ ಭಾರತಿ ಅಕ್ಕನ ಮಗು ಬೆಳೀತಿದೆ, ಈ ಸಮಯದಲ್ಲಿ ಹೇಗೆ ಊರಿಗೆ ಹೋಗೋದು? ಅಳಿಯಂದ್ರೆ ನನ್ನ ಕ್ಷಮಿಸ್ಬಿಡಿ ಅಳಿಯಂದ್ರೆ. ಅಯ್ಯೋ, ನನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಮನ್ನ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ. ನಿಮ್ಮ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನ ಕೇವಲವಾಗಿ ಬೈದ್ಬಿಟ್ಟೆ. ನನಗೆ ಕ್ಷಮೆ ಅನ್ನೋದೇ ಇಲ್ಲ. ಅಯ್ಯೋ, ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟೆ ಅಂತ ಒಂದೇ ಒಂದ್ ಮಾತು ಹೇಳ್ಬಿಡಿ ಅಳಿಯಂದ್ರೆ. ಮಾವ, ನಿಮ್ಮನ್ನ ಕ್ಷಮಿಸೋದಿಕ್ಕೆ ನೀವೇನ್ ತಪ್ಪು ಮಾಡಿಲ್ಲ. ನೀವು ದೊಡ್ಡವರು, ನನ್ನನ್ನು ಹೊಡೆಯೋ ಬೈಯೋ ಎಲ್ಲ ಅಧಿಕಾರ ನಿಮಗಿದೆ. ಅಳಿಯಂದ್ರೆ ನಿಮ್ದು ತುಂಬ ದೊಡ್ಡ ಮನಸ್ಸು. ನನ್ನ ಮಗಳು ಮಲ್ಲಿಕಾ ನಿಮ್ಮಣ್ಣನ ಮೂಲಕ ನಿಮ್ಮ ಮನೆ ಒಳಗೆ ಬಂದಾಗ, ನನ್ನ ಮಗಳನ್ನ ನಿಮ್ಮಣ್ಣ ಸೇರಿಸ್ಕೊಳ್ಳದೆ ಇದ್ದಾಗ, ನಿಮಗೂ ನನ್ನ ಮಗಳಿಗೂ ಯಾವುದೋ ಪೂರ್ವ ಜನ್ಮದ ಸಂಬಂಧ ಇರಬೇಕು ಅಳಿಯಂದ್ರೆ. ಅದಕ್ಕೇನೆ ಇವಾಗ ನಿಮ್ಮ ಹೆಂಡತಿಯಾಗಿ ನಿಮ್ಮನೆಗೆ ಬಂದಿದ್ದಾಳೆ.
ಸೊಸೆ ಯಾಕೆ ಬಂದಿದ್ದಾಳೆ? ಇದು ವಿಧಿಯಾಟಾನೆ. ನೀವು ಮಲ್ಲಿಕಾ ಇಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟು ಒಬ್ಬರನ್ನೊಬ್ರು ಪ್ರೀತಿಸಿದ್ದು ಕೂಡ ವಿಧಿಯಾಟಾನೆ. ಇದನ್ನೆಲ್ಲ ಹೊರಗಡೆ ಹೇಳಕ್ಕಾಗದೆ ನನ್ನ ಮಗಳ ಜೀವನಕ್ಕೆ ಒಂದು ಮಗುನ ಕೊಟ್ಟು ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದೇನೆ ತಡ ಮಾಡಿದ್ದು ಕೂಡ ವಿಧಿಯಾಟಾನೆ. ಇದನ್ನೆಲ್ಲ ನೋಡಿ ಊರವರಷ್ಟೂ ಜನ ಅಲ್ಲದೆ ನಾವೆಲ್ಲರೂ ಕೂಡ ನಿಮ್ಮನ್ನ ಮಲ್ಲಿಕನ್ನ ತಪ್ಪಾಗಿ ತಿಳ್ಕೊಂಡಿದ್ದು ಕೂಡ ವಿಧಿಯಾಟನೆ. ಈಗ ನನ್ನ ಮಗನ ಮುಖಾಂತರ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಕೂಡ ವಿಧಿಯಾಟನೆ. ನಿಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವಿಧಿಯಾಟನೆ ನಡೆಯೋದು. ನಮ್ಮನ್ನೆಲ್ಲ ಆಟಾಡ್ಸೋದು ಕೂಡ ವಿಧಿನೇ. ಅಳಿಯಂದ್ರೆ, ನೀವು ಈ ಮನೆಗೆ ಅಳಿಯಾಗಿದ್ದು ಕೂಡ ಆ ಭಗವಂತನ ಲೀಲೆನೆ. ವಿಧಿಯಾಟನೆ ಅಳಿಯಂದ್ರೆ, ವಿಧಿಯಾಟನೆ. ಸರ್, ತರುಣ್ ಸರ್ನ ಇಷ್ಟೊಂದು ಗೋಳು ಹುಯ್ಕೋತಾ ಇದ್ದಾರಲ್ಲ, ನಾಳೆಗೂ ಸ್ವಲ್ಪ ಉಳಿಸ್ಕೊಳ್ಳಿ. ನಿಮ್ ಮಗಳು ಅವ್ರನ್ನ ಗಮನಿಸ್ಕೋಬೇಕಲ್ವಾ? ತರುಣ್ ಸರ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿ ಆಗ್ತಿದೆ. ನನಗೂ ನಿಮ್ ತರನೇ ಮಾವ ಬೇಕು ಅಂತ ಆಸೆ ಆಗ್ತಿದೆ. ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಅಪ್ಪ, ನೀನು ನನಗೆ ಅಳಿಯಾಗಕ್ಕೆ ಆಗಲ್ಲಪ್ಪ, ಯಾಕೆಂದ್ರೆ ನಂಗಿರೋದು ಒಬ್ಳೇ ಒಬ್ಳು ಮಗಳು. ಆದ್ರೆ ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಒಳ್ಳೆ ಹುಡುಗಿನ ನೋಡ್ಬಿಟ್ಟು ನಾನು ನಿನಗೆ ಮದುವೆ ಮಾಡಿಸ್ತೇನೆ. ಮಾಧವ, ನೀನ್ ನನ್ನ ಮಗಳಿಗೂ ಅಳಿಯಂದ್ರಿಗೂ ಮಾಡಿರುವಂತ ಸಹಾಯ ಸಾಧಾರಣವಾದಲ್ಲಪ್ಪ. ನಿನ್ನ ಮನ್ಸು ತುಂಬಾ ದೊಡ್ಡದು ಕಣಪ್ಪ. ನಿನ್ನಂತ ಹುಡುಗ ಜಗತ್ತಲ್ಲಿ ಸಿಗೋದೇ ತುಂಬಾ ಕಷ್ಟನಪ್ಪ. ನೀನ್ ಚೆನ್ನಾಗಿರ್ತೀಯಪ್ಪ. ನಿನಗೆ ನಾವೆಲ್ಲರೂ ಕೂಡ ಧನ್ಯವಾದ ಹೇಳ್ತೀವಪ್ಪ. ಸರ್, ಧನ್ಯವಾದ ಅಂತ ದೊಡ್ಡ ಮಾತನ್ನೆಲ್ಲ ಹೇಳಿ ನನಗೆ ಮುಜುಗರ ಮಾಡಿಸ್ಬೇಡಿ. ನಾನು ಚಿದಾನಂದ ಅವ್ರ ಕುಟುಂಬದಲ್ಲಿ ಒಬ್ಬ ಮಗ ಇದ್ದ ಹಾಗೆ ನಾನು ಅವ್ರ ಕುಟುಂಬಕ್ಕೆ ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ನನ್ನ ಕರ್ತವ್ಯ ಅಷ್ಟೇ ನಿಭಾಯಿಸಿದ್ದೀನಿ. ಪೂರ್ಣ, ಭಾವನ ಹೇಗಾದ್ರೂ ಹುಡುಕಿ ಕರ್ಕೊಂಡು ಬಂದು ಅಕ್ಕನ ಸಮಾಧಾನ ಮಾಡೋಣ ಅಂತ ಅನ್ಕೊಂಡೆ. ಈಗ ನಿನ್ ಮಾತು ಕೇಳಿದ್ರೆ ನನ್ನ ನಾನೇ ಸಮಾಧಾನ ಮಾಡ್ಕೋಬೇಕು ಅನಿಸ್ತಾ ಇದೆ. ಮಮ್ಮ, ನಾನು ಅಪ್ಪ ಸ್ಥಾನದಲ್ಲಿ ಇರೋದಕ್ಕೆ ಈ ತೀರ್ಮಾನ ತಗೊಂಡಿದ್ದೀನಿ. ಈ ಮನೆಯಲ್ಲಿ ಅರ್ಧ ಆಸ್ತಿ ತರುಣಕ್ಕೆ ಸೇರ್ಬೇಕು ಅಂತ ಅಮ್ಮ ಹೇಳಿರೋದಕ್ಕೇನೆ ನಾನು ಅದನ್ನ ಕೊಡ್ದೇನೆ ನಾನೇ ಇಟ್ಕೊಳ್ಳೋದು ಒಳ್ಳೇದಲ್ಲ ಮಾಮ. ಅಪ್ಪ ಈ ಬಾಂಡಲ್ಲಿ ತರುಣ್ಗೆ ಸೇರ್ಬೇಕಾಗಿರೋ ಆಸ್ತಿನೆಲ್ಲ ಅವರು ಮೊದಲೇ ಬರೆದಿಟ್ಟಿದ್ದಾರೆ. ಅವರು ಈಗಾಗಲೇ ಬರೆದಿಟ್ಟಿರೋ ಆಸ್ತಿನ ನಾವು ತರುಣ್ಗೆ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮಾಮ. ಪೂರ್ಣ, ಅದೆಲ್ಲ ಅಕ್ಕ ಭಾವ ಇಬ್ರು ಇಲ್ಲದೇ ಇರುವಾಗ ಕಣೋ. ಈಗ ಆಸ್ತಿನ ತರುಣ್ ಕೊಡೋದ್ರಲ್ಲಿ ಯಾವ ಅರ್ಥ ಇದೆ ಅಂತ ಹೇಳು. ಅತ್ತೆ ಹೇಳಕ್ ಬಂದಿದ್ದೆ ಬೇರೆ, ಇವರು ತಪ್ಪ ನಿರ್ಧಾರ ತಗೊಳಕ್ ಹೋಗ್ತಾ ಇದ್ದಾರೆ. ನೀವ್ ಸ್ವಲ್ಪ ಹೇಳಿ ಚಿಕ್ಕಪ್ಪ. ಪೂರ್ಣ, ಮೊದ್ಲು ಭಾವ ಬರ್ಲಿ, ಆಮೇಲೆ ಬೇಕಿದ್ರೆ ನಾವು ಈ ಆಸ್ತಿನೆಲ್ಲ ತರುಣ್ಗೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಮಾಮ, ಅಪ್ಪ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆಲೆ ನಾನು ಇದನ್ನೆಲ್ಲ ಮಾಡ್ತಿರೋದು. ಅವನ ಸ್ವತ್ತನ್ನ ನಾನೇ ಇಟ್ಕೋಬೇಕು ಅಂತ ಆಸೆ ನನಗಿಲ್ಲ. ಅವನಾಗೆ ಅವನು ಬಂದು ನಮ್ಮೆಲ್ಲರೂ ಮುಂದೇನೋ ನಿಂತ್ಕೊಂಡು ನನಗೆ ಸೇರ್ಬೇಕಾಗಿರೋ ಆಸ್ತಿನ ನನಗೆ ಕೊಡಿ ಅಂತ ಕೇಳೋದಕ್ಕೆ ಮುಂಚೆನೆ ನಾವಾಗ ನಾವೇ ಕೊಟ್ರೆ ನಮಗೂ ಮರ್ಯಾದೆ ಇರುತ್ತೆ ಮಾಮ. ನಮ್ಮ ಮರ್ಯಾದೆ ಹೋಗಬಾರ್ದು ಅಂದ್ರೆ ದಯವಿಟ್ಟು ನೀವು ನನಗೋಸ್ಕರ ಇದನ್ನ ಮಾಡಲೇಬೇಕು ಮಾಮ. ಇಟ್ಕೊಳ್ಳಿ, ಅವನಿಗೆ ಸೇರ್ಬೇಕಾಗಿರೋ ಆಸ್ತಿನ ಕೊಟ್ಬಿಡೋಣ. ಎಲ್ಲ ಬಾಂಡ್ ಪೇಪರ್ ಮೇಲೂ ನಾನು ನನ್ನ ಸೈನ್ ಮಾಡಿದ್ದೀನಿ. ಅವನಿಗೂ ನನಗೂ ಈ ಆಸ್ತಿ ಎಲ್ಲ ಭಾಗ ಆದ್ಮೇಲೆ ಅವನು ಯಾರೋ ನಾನು ಯಾರೋ. ಪೂರ್ಣ, ಪೂರ್ಣ ನಿಂತ್ಕೊಳ್ಳೋ. ಏನಮ್ಮ ನಿನ್ ಗಂಡ ನನ್ನನ್ನ ಒಳ್ಳೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ಬಿಟ್ಟ? ಏನಾಗಿದೆ ಇವನಿಗೆ? ತರುಣ್ ಇದನ್ನೆಲ್ಲ ಕೇಳ್ತಾನೆ ಅನ್ಕೊಂಡಿದ್ಯಾ ನೀನು? ಚಿಕ್ಕಪ್ಪ, ಅತ್ತೆ ತರುಣ್ನ ಮಲ್ಲಿಕಾನ ಮನೆಗೆ ಕರ್ಕೊಂಡು ಬರೋದಕ್ಕೆ ನೋಡ್ತಾ ಇದ್ದಾರೆ, ಆದ್ರೆ ಇವರು ಮನೆಗೆ ಬರೋದ್ ಬೇಡ ಅನ್ಕೊಳ್ತಾ ಇದ್ದಾರೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟತ್ತೋ ನನಗೆ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ. ಭಾರತಿ, ನೀನ್ ಚಿಂತೆ ಮಾಡಬೇಡ,